ಹಾಯ್, ಹಲೋ, ನಮಸ್ತೆ, ನಮಸ್ಕಾರ. ನಾನು ನಿಮ್ಮ ಶ್ರವಣ್ ರವಿ, ಸಂಖ್ಯಾ ಜ್ಯೋತಿಷ್ಯ ಸಲಹೆಗಾರ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರ ಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಓಂ ಗಂ ಗಣಪತಿಯೇ ನಮಃ. ಸಮಸ್ತ ಎಲ್ಲ ವೀಕ್ಷಕರಿಗೆ ಆಸ್ಟ್ರೋ ನ್ಯೂಮರಾಲಜಿ ಸಂಖ್ಯಾ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಇವತ್ತು ಸಂಖ್ಯಾಶಾಸ್ತ್ರದಲ್ಲಿ ಕೊನೆಯ ಸಂಖ್ಯೆ 9, 18, 27ನೇ ತಾರೀಕು ಬಗ್ಗೆ ವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ. ಹಿಂದಿನ ಸಂಚಿಕೆಯಲ್ಲಿ ಎಲ್ಲ 1ನೇ ತಾರೀಕು, 2, 3, 4, 5, 6, 7, 8 ಎಲ್ಲ ಸಂಖ್ಯೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಬಟ್ ಇವತ್ತು ಸಂಖ್ಯಾಶಾಸ್ತ್ರದಲ್ಲಿ ಕೊನೆಯ ಸಂಖ್ಯೆ 9ನೇ ತಾರೀಕು ಬಗ್ಗೆ, ಎಲ್ಲ ಅವರ ಅದೃಷ್ಟ ದುರದೃಷ್ಟದ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಹಾಗೇ ಇನ್ನು ಮುಂದೆ ಈ ಸಂಖ್ಯಾಶಾಸ್ತ್ರ ಮುಗಿದ ನಂತರ ರಾಶಿ ಫಲಗಳು, ಇವಾಗ ಜನವರಿ 26ಕ್ಕೆ ಶನಿ ಬದಲಾವಣೆ ಇದೆ. ಸೊ ಅದಾದಮೇಲೆ ಕೆಲವೊಂದು ರಾಶಿ ಫಲಗಳು ತಿಳಿಸ್ಕೊಡ್ತೀನಿ, ಆಮೇಲೆ ರಾಶಿ ಬಗ್ಗೆ ತಿಳಿಸ್ಕೊಡ್ತೀನಿ, ಆಮೇಲೆ ನಕ್ಷತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ, ಮತ್ತು ಇನ್ನೂ ಹಲವಾರು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ವಿಡಿಯೋಗಳು ನಿಮಗೆ ಅಪ್ಲೋಡ್ ಆಗ್ತಾ ಇರುತ್ತೆ. ಹಾಗಾಗಿ ಇನ್ನೂ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಒಂದು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಹಾಗಾಗಿ ಸೊ ಬನ್ನಿ, ಇವತ್ತು ಒಂದು 9ನೇ ತಾರೀಕು ಬಗ್ಗೆ ವಿಸ್ತಾರವಾಗಿ ತಿಳಿಸ್ಕೊಡುವ ಒಂದು ಪ್ರಯತ್ನ ಮಾಡ್ತೀನಿ ಇವತ್ತು. ಸೊ ಈಗ ಈ 9, 18, 27 ಈ ಎಲ್ಲ ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ ಎಲ್ಲ ಸಂಖ್ಯೆಗಳಲ್ಲೂ ಅಷ್ಟೇ. ಸಿಂಗಲ್ ನಂಬರಿಗೆ ಕ್ಯಾರೆಕ್ಟರ್ ಬೇರೆ, ಮತ್ತು ಅದರ ಅದೃಷ್ಟದ ಸಂಖ್ಯೆನೂ ಅಷ್ಟೇ, ಮತ್ತು ಅದೃಷ್ಟದ ಸಂಖ್ಯೆನೂ ಡಬಲ್ ನಂಬರ್ಗೆ ಸ್ವಲ್ಪ ಚೇಂಜಸ್ ಇರುತ್ತೆ, ಸಿಂಗಲ್ ನಂಬರ್ಗೆ ಚೇಂಜಸ್ ಇರುತ್ತೆ, ಮತ್ತು ಕಾಂಬಿನೇಷನ್ ತಗೊಂಡಾಗ ಸ್ವಲ್ಪ ಚೇಂಜಸ್ ಇರುತ್ತೆ. ಹಂಗಾಗಿ ಕಾಂಬಿನೇಷನ್ ನೀವು ಯಾವ ಕಾಂಬಿನೇಷನ್ ಹುಟ್ಟಿದ್ರೆ ಅದ್ರ ಮೇಲೆ ನೀವು ಲಕ್ಕಿ ನಂಬರ್ನ ಫಾಲೋ ಮಾಡಿದಾಗ ತುಂಬ ನಿಮಗೆ ಅದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ಸೊ ಇಲ್ಲಿ ಕಾಮನ್ ಆಗಿ ಈ ಡೇಟ್ ಅವರ ಒಂದು ಗುಣಲಕ್ಷಣಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಈ ಡೇಟು ಮತ್ತು ಈ ಸಂಖ್ಯೆಗಳಲ್ಲಿ ಹೆಸರು ಇಟ್ಕೊಂಡ್ರೆ ಈ ಯಾವ ರೀತಿ ಎಲ್ಲ ನಿಮಗೆ ಅನ್ವಯಿಸುತ್ತೆ ಈ ಎಲ್ಲ ವಿಚಾರಗಳನ್ನು ನೀವೇ ನೋಡ್ಕೋಬೇಕಾಗುತ್ತೆ. ಮತ್ತು ಕಮೆಂಟ್ ಮಾಡಿ ನಿಮ್ಮ ಯಾವುದೇ ಅನಿಸಿಕೆಗಳನ್ನು ಕಮೆಂಟ್ ಮಾಡ್ಬೋದು. ಮತ್ತು ಯಾವುದೇ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿದ್ದು, ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ವ್ಯಾಟ್ಸಪ್ಗೆ ನೀವು ವ್ಯಾಟ್ಸಪ್ ಮಾಡ್ಬೋದು. ನಿಮ್ಮ ಏನು ನಿಮಗೆ ಅನಿಸಿಕೆ ಇದೆ, ಮತ್ತು ಏನು ಕೇಳಬೇಕಾಗಿತ್ತು, ನಿಮ್ಮ ಪ್ರಶ್ನೆಗಳಾಗಿರ್ಬೋದು, ಜ್ಯೋತಿಷ್ಯದ ಬಗ್ಗೆ ಏನಾದರೂ ಕೇಳಬೇಕು ಅಂದರೆ ಸೊ ವ್ಯಾಟ್ಸಪ್ ಮಾಡ್ಬೋದು. 7676761586 ಇದು ವ್ಯಾಟ್ಸಪ್ ನಂಬರು. ಸೊ ಈ ವ್ಯಾಟ್ಸಪ್ ನಂಬರಿಗೆ ನಿಮ್ಮ ಎಲ್ಲ ಮಾಹಿತಿಗಳನ್ನು ಕಳಿಸಿ, ಮತ್ತು ವಾಯ್ಸ್ ರೆಕಾರ್ಡ್ ಮಾಡ್ಬೋದು. ವಾಯ್ಸ್ ರೆಕಾರ್ಡ್ ಮಾಡಿ ಅಥವಾ ಎಲ್ಲ ನೀವು ನಿಮ್ಮ ಏನಿದೆ ವಿಚಾರ ನಿಮ್ಮ ಜಾತಕದ ಬಗ್ಗೆ ಕಳಿಸಿ ಅದರ ಬಗ್ಗೆ ತಿಳ್ಕೊಬೋದು ಅಂತ ಹೇಳ್ತೀನಿ. ಸೊ ಹಾಗಾಗಿ ಮತ್ತು ನೀವು ನೇರವಾಗಿ ಬಂದು ಭೇಟಿ ಮಾಡ್ಬೋದು, ನಿಮ್ಮ ಒಂದು ಟೈಮ್ ತಗೊಂಡು ಬಂದು ಭೇಟಿ ಮಾಡಿ ಸೊ ಎಲ್ಲ ತಿಳ್ಕೊಳ್ಳಿ ಅಂತ ಹೇಳ್ತಾ. ಸೊ ಈಗ ಈ 9, 18, 27 ಇದಕ್ಕೆ ಅಧಿಪತಿ ಕುಜಗ್ರಹನಾಗ್ತಾನೆ. ಕುಜನಿಗೆ ಹಲವಾರು ಹೆಸರುಗಳಿದ್ದಾವೆ. ಕುಜನಿಗೆ ಸುಬ್ರಹ್ಮಣ್ಯ ಅಂತ ಕರಿತೀವಿ, ಕುಜ ಅಂದರೆ ಮಂಗಳ ಅಂತಲೂ ಕರಿತೀವಿ. ಸೊ ಹಾಗಾಗಿ ಕುಜ ಅಂದರೆ ವಿಶೇಷವಾಗಿ ಅಂಗಾರಕ ಅಂತಲೂ ಹೇಳ್ತೀವಿ, ಭೌಮ ಅಂತಲೂ ಹೇಳ್ತೀವಿ, ಹಲವಾರು ಹೆಸರುಗಳಿಂದ ಕುಜನ ಒಂದು ಹೆಸರು ಬರುತ್ತೆ. ಸೊ ಹಂಗಾಗಿ ಈ ಸಂಖ್ಯೆಗೆ ಅಧಿಪತಿ ಕುಜಗ್ರಹನಾಗ್ತಾನೆ. ಸೊ ಹಂಗಾಗಿ ಕುಜ ಬಂದುಬಿಟ್ಟು ಸಹೋದರ ಕಾರಕ ಅಂತ ಹೇಳ್ತೀವಿ, ಭೂಮಿಕಾರಕ, ಸೈನಿಕ, ರಾಜಕೀಯ, ಪೊಲೀಸ್ ಹುದ್ದೆ, ಮಿಲ್ಟ್ರಿ, ಮತ್ತು ಇವೆಲ್ಲಕ್ಕೆ ರಕ್ಷಣೆ ಕೊಡುವ ಯಾವುದೇ ಒಂದು ಕೆಲಸ ಅದು ಕುಜನಿಗೆ ಸೇರುತ್ತೆ. ಹಂಗಾಗಿ ಕುಜ ಅಂದ್ರೇ ಧೈರ್ಯ ಅಂತ ಹೇಳ್ತೀವಿ. ಹಂಗಾಗಿ ಯಾರಿಗಾದರೂ ಒಬ್ರಿಗೆ ಮೀಟ್ರ್ ಜಾಸ್ತಿ ಐತೆ ಅಂತ ಅಂದರೆ ಅವರ ಜಾತಕದಲ್ಲಿ ಕುಜ ತುಂಬ ಚೆನ್ನಾಗಿರ್ತಾನೆ ಅಂತೇನೆ ಅರ್ಥ. ನೀವು ಹೇಳ್ಬೇಕು, ಕೇಳ್ಬೋದು, ಏನಪ್ಪ ಇವನಿಗೆ ಇಷ್ಟೊಂದು ಮೀಟ್ರ್ ಇದೆ ಅಂತ ಹೇಳ್ತಿರಲ್ವ, ಅದೇ ರೀತಿ. ಸೊ ಅವನಿಗೆ ಮೀಟ್ರ್ ಜಾಸ್ತಿ ಇದೆ, ತುಂಬ ಧೈರ್ಯ ಜಾಸ್ತಿ ಅಂತ ಇದ್ದರೆ ಅವರಿಗೆ ಜಾತಕದಲ್ಲಿ ಕುಜನ ಒಂದು ತುಂಬ ಪವರ್ಫುಲ್ ಆಗಿರ್ತಾನೆ ಕುಜ. ಹಾಗೆಯೇ ರಾಜಕೀಯದಲ್ಲಿ ಒಬ್ಬ ವ್ಯಕ್ತಿ ಗೆಲ್ಲಬೇಕು ಅಂತ ಹೇಳಿದ್ರೆ ಕುಜನ ಒಂದು ಅನುಗ್ರಹ ಬೇಕೇ ಬೇಕಾಗುತ್ತೆ. ರಾಜಕೀಯಕ್ಕೆ ಕುಜನ ಒಂದು ನಿಮ್ಮ ಜಾತಕದಲ್ಲಿ ಅವನು ಚೆನ್ನಾಗಿದ್ದರೆ ಮಾತ್ರ ರಾಜಕೀಯದಲ್ಲಿ ನೀವು ಒಂದು ಗೆಲ್ಲಕ್ಕೆ ಸಾಧನೆ ಮಾಡೋಕ್ಕೆ ಎಲ್ಲನೂ ಕುಜನೇ ಕಾರಕನಾಗಿರ್ತಾನೆ. ಸೊ ಹಾಗಾಗಿ ಕುಜ ತುಂಬಾ ಇಂಪಾರ್ಟೆಂಟು. ಕುಜ ಈ ಸಂಖ್ಯೆ ಎಷ್ಟು ಪವರ್ಫುಲ್ ಅಂದರೆ ತುಂಬಾ ಒಂದು ಪವರ್ಫುಲ್ ಸಂಖ್ಯೆ ಅಂತಲೇ ಹೇಳ್ಬೋದು. ಸಖತ್ ಒಂದು ಏನು ಹೇಳ್ತೀವಿ, ತುಂಬ ಶಕ್ತಿಶಾಲಿ ಸಂಖ್ಯೆ ಅಂತ ಹೇಳ್ಬೋದು. ಯಾಕೆಂದರೆ ಸೊ ಇಲ್ಲಿ ಮಹಾಭಾರತ ನಡೆದಿದ್ದು 18 ದಿವಸ, ಅಲ್ಲಿ 9ನೇ ಸಂಖ್ಯೆ ಪಾಸ್ ಆಗುತ್ತೆ. ನಾವು ಒಂದು ಈ ಭೂಮಿಗೆ ಜನ್ಮ ಪಡಿಬೇಕು ಅಂದ್ರೆ 9 ತಿಂಗಳು ಕಾಯಲೇ ಬೇಕಾಗುತ್ತೆ. 9 ತಿಂಗಳು ನಮ್ಮನ್ನ ಜನ್ಮ ಮಾಸಗಳು ಅಂತ ಏನು ಹೇಳ್ತೀವಿ, ಅದಕ್ಕೂ 9ನೇ ಸಂಖ್ಯೆ ಬರೋದ್ರಿಂದ ಅದು ತುಂಬ ಸ್ಟ್ರಾಂಗ್ ಆಗಿ ಈ ಸಂಖ್ಯೆ ನಾವು ನೋಡ್ಬೋದು. ಮತ್ತು ನವರಾತ್ರಿಗಳು, ದೇವಿಗೆ ನಾವು ಏನು ಹೇಳ್ತೀವಿ ನವರಾತ್ರಿಗಳು ಅಂತ ಹೇಳ್ತೀವಿ, ಅದು ಸಹ 9ನೇ ಸಂಖ್ಯೆಗೆ
ಸೇರುತ್ತೆ. ಮತ್ತು 108 ಜಪ ಮಾಡಬೇಕು ಅಂತ ಹೇಳ್ತೀವಿ. 108 ಒಂದು ಮಂತ್ರದ ಏನಿದೆ 108 ಅಂತ ಏನು ಹೇಳ್ತೀವಿ, ಅದು ಸಹ ಅಷ್ಟೇ. ಆಂಬುಲೆನ್ಸ್ ಸಂಖ್ಯೆನೂ 108 ಆಗಿರುತ್ತೆ, ಅಷ್ಟು ಪವರ್ಫುಲ್ ಇದೆ ಅದು, ಕುಜನ ಒಂದು ಸಂಖ್ಯೆ ಆಗಿರುತ್ತೆ. ಸೊ ಹಂಗಾಗಿ 9 ಗ್ರಹಗಳಂತ ಹೇಳ್ತೀವಿ, 27 ನಕ್ಷತ್ರ ಅಂತಲೂ ಹೇಳ್ತೀವಿ. 9 ಗ್ರಹಗಳು 27 ಅಂದರೆ ಅಲ್ಲೂ 9ೇ ಬರುತ್ತೆ. ಸೊ ಗ್ರಹಗಳು ನಕ್ಷತ್ರಗಳು ಈ ರೀತಿಯಲ್ಲಿ 9 ಅನ್ನೋ ಸಂಖ್ಯೆ ಪಾಸ್ ಆಗೋದ್ರಿಂದ ಇದು ತುಂಬ ಪವರ್ಫುಲ್ ಸಂಖ್ಯೆ ಅಂತಲೇ ಹೇಳ್ಬೋದು. ಮತ್ತು ಈ ಕುಜ ಅನ್ನೋದು ತುಂಬ ಹಾಟ್ ಪ್ಲಾನೆಟ್ ಅಂತಲೂ ಹೇಳ್ತೀವಿ, ತುಂಬ ಮಾರ್ಸ್ ಅನ್ನೋದು ಹಾಟ್ ಪ್ಲಾನೆಟ್ ಅಂತ ಹೇಳ್ತೀವಿ. ಸೊ ಹಂಗಾಗಿ ಸೊ ಇವರ ಕ್ಯಾರೆಕ್ಟರ್ಗಳು ಇವಾಗ ನಾವು ನೋಡೋದಾದಾಗ, ಕುಜ ಅಂದ್ರೇ ತುಂಬ ಅಗ್ರೆಸಿವ್ ಅಂತ ಹೇಳ್ತೀವಿ, ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳ್ತೀವಿ, ಆವೇಶ ಹೆಚ್ಚು, ಮತ್ತು ಮುಂಗೋಪ ಜಾಸ್ತಿ, ಮತ್ತು ಕೋಪ ಜಾಸ್ತಿ ಇರುತ್ತೆ ಈ ಡೇಟಲ್ಲಿ. ಮತ್ತು ಇದು ನಾನು ಹೇಳೋ ಒಂದು ವಿಚಾರ ಏನಿದೆ, ನಿಮ್ಮ ಲಗ್ನದಲ್ಲಿ ಕುಜ ಇದ್ರೂ, ಲಗ್ನಕ್ಕೆ ಕುಜನ ದೃಷ್ಟಿ ಇದ್ರೂ, ಮತ್ತು 9ನೇ ತಾರೀಕಲ್ಲಿ ಹುಟ್ಟಿದ್ರು 9ನೇ ಸಂಖ್ಯೆಯಲ್ಲಿ ಹೆಸರು ಇಟ್ಕೊಂಡಿದ್ರು, ಇದು ಎಲ್ಲದಕ್ಕೂ ಆಗ್ಬರುತ್ತೆ. ಸೊ ನೋಡಿ, ಇವಾಗ ಒಬ್ಬ ವ್ಯಕ್ತಿಗೆ ಸುಮ್ಮನೆ ವಿದ್ಯೆ ಇದ್ದರೆ ಸಾಕಾಗಲ್ಲ. ಒಂದು ಡಾಕ್ಟರ್ ಆಗಬೇಕು ಅಂದರೆ ಬರೀ ವಿದ್ಯೆ ಇದ್ದರೆ, ಬೇರೆಕೆಲ್ಲ ವಿದ್ಯೆ ಇದ್ದರೆ ಸಾಕು, ಏನೋ ಮಾಡ್ಬೋದು. ಆದರೆ ಡಾಕ್ಟರ್ ಆಗಬೇಕು ಅಂದರೆ ವಿದ್ಯೆ ಹೊಂದಿದ್ರೆ ಸಾಕಾಗಲ್ಲ, ಮೀಟ್ರ್ ಇರಬೇಕು. ಯಾಕೆಂದರೆ ಅವ್ರು ಆಪರೇಷನ್ ಮಾಡಬೇಕು ಅಂದರೆ ಧೈರ್ಯ ಬೇಕಾಗುತ್ತೆ. ಸುಮ್ಮನೆ ಎಲ್ಲರಿಗೂ ಧೈರ್ಯ ಬಿರೋದಿಲ್ಲ, ಸುಮ್ಮನೆ ಕುಯ್ಯೋದನ್ನ ನೋಡೋದು ಅದನ್ನು ಮಾಡೋದೆಲ್ಲ ಅದಕ್ಕೂ ತುಂಬ ಮೀಟ್ರ್ ಇರಬೇಕು, ಧೈರ್ಯ ಜಾಸ್ತಿ ಇರಬೇಕು. ಸೊ ಹಂಗಾಗಿ ಜಾತಕದಲ್ಲಿ ಕುಜ ಮತ್ತು ಗುರು ಮತ್ತು ವಿದ್ಯಾಕಾರಕರು ಚೆನ್ನಾಗಿದ್ದಾಗ ಮಾತ್ರ ಡಾಕ್ಟರ್ ಆಗೋಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ ನಿಮ್ಮ ಜಾತಕದಲ್ಲಿ ಏನಾದರೂ ಕುಜ ನೀಚನಾಗಿದ್ದರೆ, ನಿಮಗೆ ಧೈರ್ಯ ಕಡಿಮೆ, ಪುಕ್ಕಲ್ತನ ಇತ್ತು ತುಂಬ ಈ ಥರ ಇದ್ದಾಗ, ನೀವು ಕುಜನ ಸಂಖ್ಯೆಯಲ್ಲಿ ಒಂದು ಹೆಸರನ್ನು ನೀವು ಇಟ್ಕೋಬೇಕಾಗುತ್ತೆ. ಆವಾಗ ನಿಮಗೆ ಧೈರ್ಯ ಜಾಸ್ತಿ ಬರುತ್ತೆ, ಮತ್ತು ಸೊ ಎಲ್ಲದಕ್ಕೂ ನಿಮಗೆ ಅನುಕೂಲವಾಗುತ್ತೆ. ಜಾತಕ ನೋಡಿ ಹೆಸರಿಡಬೇಕು. ಸುಮ್ಮನೆ ಒಂದು ಕಾಮನೇಶನ್ ಬಂತು ಅದು ಬಂತು, ಮತ್ತು ಹಿಂದಿನ ಕಾಲದಲ್ಲೆಲ್ಲ ರಾ ಬಂತು ಪಾ ಬಂತು ಇಟ್ಕೊಳ್ಳೋದಲ್ಲ, ಅದು ಅದಕ್ಕೂ ಒಂದು ಒಂದು ವಿಚಾರ ಇದೆ, ಅದಕ್ಕೂ ಒಂದು ಏನು ಹೇಳ್ತೀವಿ, ಎಲ್ಲ ನೋಡಬೇಕು, ಜಾತಕ ನೋಡಬೇಕು. ಜಾತಕ ನೋಡಿನೇ ನಾವು ಜಾತಕದಲ್ಲಿ ಯಾವ ಗ್ರಹಗಳ ಸ್ಥಿತಿ ಹೇಗಿದೆ, ಮತ್ತು ಕಾಂಬಿನೇಷನ್ ಏನು ಬರುತ್ತೆ, ಪಿರಮಿಡ್ ಏನಿದೆ, ಅದನ್ನೆಲ್ಲ ಟೋಟಲಾಗಿ ಇಡಬೇಕು. ಅದನ್ನು ಅದಕ್ಕೆ ಹೇಳೋದು ಅಡ್ವೈಸ್ ತಗೋಬೇಕು, ಎಕ್ಸ್ಪರ್ಟ್ ಅಡ್ವೈಸ್ ತಗೊಂಡಾಗ ನಿಮಗೆ ಅನುಕೂಲ ಆಗುತ್ತೆ. ಸುಮ್ಮನೆ ನೀವೇ ಮಾಡಿಕೊಂಡು ಮತ್ತೆ ನಾಳೆ ದಿವಸ ಪ್ರಾಬ್ಲಮ್ ಆದಾಗ ಏನು ಮಾಡೋಕ್ಕಾಗಲ್ಲ, ಅವಾಗ ಗೊತ್ತಾಗುತ್ತೆ ನಿಮಗೆ. ಸೊ ಅದಕ್ಕೋಸ್ಕರ ಯಾವುದಕ್ಕೂ ನೀವು ಏನೇ ಮಾಡಬೇಕಂದ್ರೂ ಸ್ವಲ್ಪ ಕೇರ್ ಆಗಿ ನೋಡಿಕೊಂಡು ಹೇಗೆ ಏನು ಅಂತ ಜಾತಕ ನೋಡಿ ಹೆಸರಿಡೋದು ತುಂಬ ಕಷ್ಟವಾದ ಕೆಲಸ. ಸುಮ್ಮನೆ ನಮಗೆ ಕಮೆಂಟ್ ಮಾಡಿ ಇದಕ್ಕೊಂದು ಹೆಸರು ಕೊಡಿ, ಈ ಥರ ಹೆಸರು ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಹೆಸರಿಡೋಕ್ಕೆ ಯಾವುದಕ್ಕೂ ಸುಮ್ಮನೆ ಹಂಗೆ ಹೇಳೋಕ್ಕಾಗಲ್ಲ, ಅದಕ್ಕೂ ಒಂದು ಇದಿರುತ್ತೆ. ಅದೆಲ್ಲ ತುಂಬಾ ಒಂದು ಆಳವಾಗಿ ನೋಡಿ ಜಾತಕನ ನೋಡಿ ನಾವು ಹೆಸರಿಡಬೇಕಾಗುತ್ತೆ ಅದಕ್ಕೋಸ್ಕರ. ಸೊ ಅದನ್ನು ನೋಡ್ಕೊಳ್ಳಿ, ಸ್ವಲ್ಪ ನೋಡಿಕೊಂಡು ಹೆಸರಿಡಬೇಕಾದ್ರೆ ಸ್ವಲ್ಪ ಕೇರಾಗಿ ಇಡಬೇಕು. ಜಾತಕದಲ್ಲಿ ಹೇಗೆ ಗ್ರಹ ಸ್ಥಿತಿ ನೋಡ್ಬೇಕು. ನೋಡಿ, ಇವಾಗ ನಿಮ್ಮ ಜಾತಕದಲ್ಲಿ ತುಂಬ ಜಾಸ್ತಿ ಏನಾದರೂ ಬುಧ ನೀಚನಾಗಿದ್ದ, ಕುಜ ನೀಚನಾಗಿದ್ದ ಅಂದಾಗ ಏನಾಗುತ್ತೆ, ಕುಜ ನೀಚನಾಗಿದ್ದಾಗ ಜಗಳ ಜಾಸ್ತಿ ಆಗುತ್ತೆ, ಅಲ್ಲಲ್ಲಿ ಬೀಳ್ತಾ ಇರ್ತಾರೆ, ಪೆಟ್ಟು ಮತ್ತು ಧೈರ್ಯ ಕಡಿಮೆ ಇರುತ್ತೆ, ಜಗಳ ಜಾಸ್ತಿ ಇರುತ್ತೆ. ಮತ್ತು ಅವಾಗ ಏನು ಮಾಡಬೇಕು, 9ರಲ್ಲಿ ಹೆಸರಿಡಬೇಕು ಅವರಿಗೆ ಈ ಥರ ಇದ್ದಾಗ. ಮತ್ತು ಕಾಂಬಿನೇಷನು ನೋಡ್ಕೋಬೇಕು, ಎಲ್ಲನೂ ಒಂದು ಏನು ಮಾಡ್ತೀವಿ, ಒಂದು ಬ್ಲೈಂಡ್ ಮಾಡಿ ಒಂದು ಬೆಂಡ್ ಮಾಡಬೇಕು ಎಲ್ಲನೂ. ಏನಂತ ಹೇಳ್ತೀವಿ, ಸಂಖ್ಯಾಶಾಸ್ತ್ರ ಹೇಗಿದೆ, ಜ್ಯೋತಿಷ್ಯ ಹೇಗಿದೆ, ಅದನ್ನೆಲ್ಲ ಸೊ ಟೋಟಲಾಗಿ ನೋಡಿ ಆಮೇಲೆ ಹೆಸರನ್ನ ಡಿಸೈಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ಹೇಳೋದು. ಹಂಗಾಗಿ ಇಲ್ಲಿ ಕುಜನಗೆ ಏನು ಹೇಳ್ತೀವಿ, ಮೇಲ್ನೋಟಕ್ಕೆ ಈ ಡೇಟಲ್ಲಿ ಹುಟ್ಟಿರೋರು ಮತ್ತು ಈ ಲಗ್ನಕ್ಕೆ ಕುಜ ದೃಷ್ಟಿ, ಕುಜ ಗ್ರಹ ಇದ್ರೂ ಇವೆಲ್ಲ ಅನ್ವಯಿಸುತ್ತೆ. ಆ ಹೆಸರಲ್ಲಿ ಆ ಸಂಖ್ಯೆಲಿ ಹೆಸರಿಟ್ಕೊಂಡ್ರು ಇವೆಲ್ಲ ವಿಚಾರಗಳು ಅವರಿಗೆ ಜನ್ರಲ್ ಆಗಿ ಪ್ರೊಡಕ್ಷನ್ ಅವರಿಗೆ ಅನ್ವಯಿಸುತ್ತೆ ಅಂತಲೇ ಹೇಳ್ಬೋದು. ಮೇಲ್ನೋಟಕ್ಕೆ ಅವರು ಕೋಪ ರೇಗಾಡೋ ಥರ ಎಲ್ಲ ಇರ್ತಾರೆ ಈ ಡೇಟಲ್ಲಿ ಹುಟ್ಟಿರೋರು, ಬಟ್ ಆದರೆ ಅವರ ಮನಸ್ಸು ತುಂಬಾ, ಯಾಕಂದರೆ ಇವ್ರನ್ನ ಬೇರೆಯವ್ರು ಅಪಹಾರ ಮಾಡ್ಕೊಳ್ಳೋದು ಜಾಸ್ತಿ. ಯಾಕಂದರೆ ಮೇಲ್ನೋಟಕ್ಕೆ ಇವರು ಸ್ವಲ್ಪ ಅದೇ ರೀತಿ ಕಾಣಿಸ್ತಾರೆ, ಲಗ್ನಕ್ಕೆ ಕುಜ ದೃಷ್ಟಿ ಇದ್ದರೆ ತುಂಬ ಕೋಪವಂತರಾಗಿ ಕಾಣ್ತಾರೆ, ತುಂಬ ಏನೋ ಒಂದು ರೇಗಾಡ್ತಾರೆ ಆ ಥರ ಎಲ್ಲ ಇರುತ್ತೆ. ಬಟ್ ಆದರೆ ಅವರಿಗೆ ಒಳ ಮನಸ್ಸು ತುಂಬ ಒಂದು ವಿಶಾಲವಾಗಿರುತ್ತೆ, ಮತ್ತು ತುಂಬ ಒಂದು ಹೆಲ್ಪಿಂಗ್ ನೇಚರ್ ಜಾಸ್ತಿ ಇರುತ್ತೆ. ಮತ್ತು ಈ ಡೇಟಲ್ಲಿ ಹುಟ್ಟಿರೋರು ಯಾವ ಥರ ಅಂದರೆ, ನೇರ ದಿಟ್ಟ ನಿರಂತರ ಅನ್ನೋ ಥರ, ಅಂದರೆ ತುಂಬ ನೇರವಾಗಿ ಮಾತಾಡ್ತಾರೆ, ತುಂಬ ಒಂದು ಶಾರ್ಟ್ ಟೆಂಪರ್ ಆದ್ರೂ ಮುಂಗೋಪ ಜಾಸ್ತಿ ಇರುತ್ತೆ, ಆವೇಶ ಹೆಚ್ಚಿರುತ್ತೆ, ಮತ್ತು ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಇವರ ಮುಖ ಯಾವಾಗಲೂ ಕೋಪದಿಂದ ಕೂಡಿರುತ್ತೆ, ಅದು ಯಾಕಂದರೆ ಆ ಕುಜನ ಸಂಖ್ಯೆಲಿ ಇದ್ರೂ ಕುಜನ ದೃಷ್ಟಿ ಇದ್ದರೆ ಜಾಸ್ತಿ ಅನ್ವಯಿಸುತ್ತೆ, ಕುಜನ ದೃಷ್ಟಿ ಇದ್ದರೆ ಇವೆಲ್ಲ ಜಾಸ್ತಿ ಇರುತ್ತೆ. ಮತ್ತು ಏನಂದರೆ, ಏನಾದರೂ ಆತುರಾತುರವಾಗಿ ಬೇಗ ನಿರ್ಧಾರ ಮಾಡ್ತಾರೆ, ಕುಜನ ಸಂಖ್ಯೆನೇ ಹಂಗೇನೆ. ಮತ್ತು ತುಂಬ ಜಾಸ್ತಿ ಪ್ರಯಾಣ ಮಾಡೋದರಲ್ಲಿ, ಪ್ರವಾಸ ಮಾಡೋದರಲ್ಲಿ ಹೆಚ್ಚಿನಾಗಿ ಒಂದು ಏನು ಹೇಳ್ತೀವಿ, ತುಂಬ ಜಾಸ್ತಿ ಅದರಲ್ಲಿ ಪಾಲ್ಗೊಳ್ತಾರೆ, ಮತ್ತು ಅದನ್ನು ತುಂಬ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು ಈ ಸಂಖ್ಯೆಯಲ್ಲಿ ಹುಟ್ಟಿರೋರು. ಸೊ ಹಂಗಾಗಿ ಇವರು ಕುತೂಹಲ ಮಾಡಿಸುವ ಕೆಲಸಗಳು, ಮತ್ತು ಇವರಿಗೆ ಪತ್ತೇದಾರಿ ಕೆಲಸಗಳು ಇವೆಲ್ಲ ತುಂಬ ಸಖತ್ತಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅಂದರೆ ಒಂಥರ ಏನು ಹೇಳ್ತೀವಿ, ನಿಗೂಢ ಕೆಲಸಗಳು. ಅದರಲ್ಲೂ ಈ ಎಲ್ಲ 18ನೇ ತಾರೀಕವರೆಗೆ ತುಂಬಾ ಅನ್ವಯಿಸುತ್ತೆ. 9, 27ಕ್ಕಿಂತ 18ನೇ ತಾರೀಕವರೆಗೆ ಅತಿ ಹೆಚ್ಚಾಗಿ ಜಾಸ್ತಿ ಇರುತ್ತೆ. ಯಾಕಂದರೆ 18 ಅಂದರೆ ಅಲ್ಲಿ ಶನಿ ಮತ್ತು ರವಿ ಮತ್ತು
ಕುಜ ಒಂದು ಟೋಟಲ್ ಬಂದಾಗ ಅದು ಹೋರಾಟದ ಸಂಖ್ಯೆ ಅಂತ ಹೇಳ್ತೀವಿ. 18 ಅನ್ನೋ ಸಂಖ್ಯೆ ಹೋರಾಟದ ಸಂಖ್ಯೆ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ಆ ಸಂಖ್ಯೆ ಒಂದು ಕುತೂಹಲ ಮೂಡಿಸುವ ಸಂಖ್ಯೆ ಆಗಿರುತ್ತೆ. ಯಾಕಂದರೆ ನಾನು ನೋಡಿರೋ ಪ್ರಕಾರ ಈ ಡೇಟಲ್ಲಿ ವಿಷ್ಣುವರ್ಧನ್, ಶಂಕರ್ ನಾಗು, ಉಪೇಂದ್ರ, ಸಲ್ಮಾನ್ ಖಾನು, ಶ್ರುತಿಯವರು, ಸಾಯಿ ಕುಮಾರು ಮತ್ತು ಇವರೆಲ್ಲ ಇದೇ ಡೇಟಲ್ಲಿ ಬರ್ತಾರೆ. ಸೊ ಇದು ನಾನು ಹೇಳೋದೇನೆಂದರೆ, ಸೊ ಇಲ್ಲಿ ಕುಜ ಅಂದ್ರೇ ಒಂದು ಏನು ಹೇಳ್ತೀವಿ, ಸುಬ್ರಹ್ಮಣ್ಯ ಅಂತ ಹೇಳ್ತೀವಿ. ಎರಡು ಅಂದರೆ ಪಾರ್ವತಿ ಅಂತ ಹೇಳ್ತೀವಿ. ಅಂದರೆ ಪಾರ್ವತಿಗೆ ಮಗ ಸುಬ್ರಹ್ಮಣ್ಯನಾಗಿರ್ತಾರೆ. ಅಂದರೆ ಇಲ್ಲಿ ತಾಯಿ ಮತ್ತು ಮಗನ ಒಂದು ಅನುಬಂಧ ಅಂತ ಹೇಳ್ತೀವಿ ಅವು ಎರಡು. ಅಂದರೆ ಜಾತಕದಲ್ಲಿ ಕುಜ ಮತ್ತು ಚಂದ್ರ ಒಟ್ಟಿಗೆ ಇದ್ದಾಗ ಲಕ್ಷ್ಮೀನಾರಾಯಣ ಯೋಗ ಅಂತ ಹೇಳ್ತೀವಿ. ಅಂದರೆ ಅವರಿಗೆ ಹಣಕಾಸಿನ ಒಂದು ದುಡ್ಡಿನ ಒಂದು ಏನು ಹೇಳ್ತೀವಿ ಅದೆಲ್ಲ ಸಮಸ್ಯೆಗಳು ಅಷ್ಟೊಂದು ಇರುವುದಿಲ್ಲ ಅಂತ ಹೇಳ್ತೀವಿ. ಕುಜ ಮತ್ತು ಚಂದ್ರ ಒಟ್ಟಿಗೆ ಇದ್ದಾಗ ತುಂಬ ಒಂದು ಯೋಗ ಅಂತಲೇ ಹೇಳ್ತೀವಿ. ಸೊ ಹಂಗಾಗಿ ಸೊ ಇಲ್ಲಿ ಈ ಡೇಟಲ್ಲಿ ಹುಟ್ಟಿರೋರಿಗೆ ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಈ ಡೇಟಲ್ಲಿ ಹುಟ್ಟಿರೋರು ತುಂಬ ಅನೇಕ ಸಿನಿಮಾ ನಟರುಗಳಿಗೆ ಅತಿ ಹೆಚ್ಚಾಗಿ ನಾನು ಇಲ್ಲೆಲ್ಲ ನಾನು ನೋಡಿರೋ ಪ್ರಕಾರ, ಸೊ ಅವರಿಗೆ ಈ ಹಾರರ್ ಮೂವಿ ಅಂತ ಏನು ಹೇಳ್ತೀವಿ, ಈ ಒಂದು ನಿಗೂಢ ರಹಸ್ಯ ಅಂತ ಏನು ಹೇಳ್ತೀವಿ, ಅದು ತುಂಬಾ ಒಂದು ಕ್ಲೈಮ್ಯಾಕ್ಸಲ್ಲಿ ಎಷ್ಟೊಂದು ಆತುರ ಎಷ್ಟೊಂದು ನಾವು ನೋಡ್ತೀವಿ ಕ್ಲೈಮ್ಯಾಕ್ಸ್ ಏನಾಗುತ್ತೋ ಏನಾಗುತ್ತೋ ಅಂತ ಹೇಳ್ತೀವಿ. ಆತುರ ಮೂವಿಗಳು, ಪತ್ತೆದಾರಿ ಮೂವಿ ಮತ್ತು ಕುತೂಹಲ ಮೂಡಿಸುವ ಒಂದು ಮೂವಿ ಅಂತಲೇ ಹೇಳ್ಬೋದು, ಆ ಥರ ಮೂವಿಗಳು ಇವರಿಗೆ ತುಂಬ ಚೆನ್ನಾಗಿ ಆಗಿಬರುತ್ತೆ. ಯಾಕಂದರೆ ಉದಾಹರಣೆ ಕೊಡೋದಾದರೆ ವಿಷ್ಣುವರ್ಧನ್ ಒಂದು ಸಿನಿಮಾ ಆಪ್ತ ಮಿತ್ರ ಫಸ್ಟ್ ಬಂತು. ಸೊ ಅದರಲ್ಲಿ ಸೌಂದರ್ಯ ಅವರು ಇದೇ ಡೇಟಲ್ಲಿ ಹುಟ್ಟಿರೋದು, 18ನೇ ತಾರೀಕು, ಮತ್ತು ವಿಷ್ಣುವರ್ಧನ್ ಇದೇ ಡೇಟಲ್ಲಿ ಹುಟ್ಟಿರೋದು. ಸೊ ಅದನ್ನು ನೀವು ಗಮನಿಸ್ಬೋದು ಈ ಡೇಟ್ ಅವ್ರಿಗೆ ಯಾಕೆ ಇಷ್ಟೊಂದು ಆಗಿಬಿಡುತ್ತೆ. ಮತ್ತು ಶಂಕರ್ನಾಗ್ ಹುಟ್ಟಿರೋದು ಮತ್ತು 18ನೇ ತಾರೀಕು, ಅವರು ಮುಂಚಿನ ಸಿನಿಮಾಗಳು ನಿಗೂಢ ರಹಸ್ಯ ಅಂತ ಒಂದಿತ್ತು, ಈ ಥರ ಎಲ್ಲ ಸಿನಿಮಾಗಳು ಅವರಿಗೆ ಆಗಿಬಿಡುತ್ತೆ. ಮತ್ತು ಎಗೈನ್ ಉಪೇಂದ್ರ ಅವರು ಕಲ್ಪನಾ ಅನ್ನೋ ಸಿನಿಮಾ ಮಾಡಿರ್ತಾರೆ, ಅದು ಅವರು 18ನೇ ತಾರೀಕು, ಅದರಲ್ಲೂ ಶ್ರುತಿ ಅಭಿನಯ ಮಾಡಿರ್ತಾರೆ, ಅದರಲ್ಲೂ ಸಾಯಿ ಕುಮಾರು ಅಭಿನಯ ಮಾಡ್ತಾರೆ, ಅವರು ಸಹ ಇದೇ ಕುಜನ ಸಂಖ್ಯೆಯಲ್ಲೇ ಬರ್ತಾರೆ. ಸೊ ಇಷ್ಟೆಲ್ಲ ಕಾಂಬಿನೇಷನ್ ಬರುತ್ತೆ. ಮತ್ತು ಇದು ತೆಲುಗಲ್ಲಿ ಬರುತ್ತೆ ಆ ಸಿನಿಮಾ, ರಾಘವೇಂದ್ರ ಲಾರೆನ್ಸ್ ಅಂತ ಮಾಡಿರ್ತಾರೆ, ಅವರು ಸಹ ಇದು 2ನೇ ತಾರೀಕಲ್ಲಿ ಹುಟ್ಟಿರ್ತಾರೆ, ಅದು ಸಹ ಒಂದು ಅಮ್ಮನವ್ರ ಸಂಖ್ಯೆ ಅಂತಲೇ ಹೇಳ್ಬೋದು. ಮತ್ತು ದೇವರಾಜ್ ಸಹ ಹಿಂದಿನ ಸಿನಿಮಾ ಶ್ರುತಿ ಮತ್ತು ದೇವರಾಜು ಮಾಡಿರ್ತಾರೆ, ಅದು ದುರ್ಗಾಶಕ್ತಿ ಅಂತ ಸಿನಿಮಾದ ಹೆಸರು. ಸೊ ಅದರಲ್ಲೂ ಸಹ ಅಷ್ಟೇ, ಅದು ಒಂದು ಇದೇ ರೀತಿಯ ನಿಗೂಢದ ಒಂದು ಸಂಬಂಧಪಟ್ಟಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲಿ ಶನಿ ಬಂದಾಗ ನಿಗೂಢ ಅನ್ನೋದು ಬಂದೇ ಬರುತ್ತೆ, 18ನೇ ತಾರೀಕವರೆಗೆ ಜಾಸ್ತಿ ಅನ್ವಯಿಸುತ್ತೆ. ಮತ್ತು ಈ ಬಯಲು ಅಂದರೆ ನಾವು ಏನು ಮಾಡ್ತೀವಿ, ಮ್ಯಾಜಿಕ್ನ ಬಯಲು ಮಾಡೋ ಕೆಲಸ ಈ ಉಳಿಕಲ್ ನಾಟರಾಜ್ ಅವರು ಮಾಡ್ತಾ ಇರ್ತಾರೆ. ನೀವೆಲ್ಲ ಟಿ ವಿಯಲ್ಲಿ ನೋಡಿರ್ತೀರ, ಸೊ ಎಲ್ಲ ಕೇಳಿರ್ತೀರ ಇಲ್ಲ ನೋಡಿರ್ತೀರ, ತುಂಬ ಹಲವಾರು ಕಡೆ ಅದನ್ನೆಲ್ಲ ಅದ್ರ ಕಡೆ ಜಾಸ್ತಿ ಅಂದರೆ ಏನಾದರೂ ರಹಸ್ಯ ಇದ್ದರೆ ಅದರಲ್ಲಿ ಅದು ಅಲ್ಲ ಅದು ನಿಜ ಅದೇನು ಅಂತಾರೆ ಬಯಲು ಮಾಡೋ ಅಂಥ ಕೆಲಸಗಳನ್ನು ಅದು ಮಾಡ್ತಾ ಇರ್ತಾರೆ. ಸೊ ಅವರು ಸಹ 2ನೇ ತಾರೀಕು ಹುಟ್ಟಿರ್ತಾರೆ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ಸೊ ಈ 2 ಮತ್ತು 9ನೇ ತಾರೀಕವರೆಗೆ ಇದೆಲ್ಲ ತುಂಬಾ ಒಂದು ಅದು ಹತ್ರವಾಗಿರುತ್ತೆ ಆ ವಿಷಯಗಳು ಅಂತ ಹೇಳ್ಬೋದು, ಅದರಲ್ಲಿ ಜಾಸ್ತಿ ಇರ್ತಾರೆ ಅಂತ ಹೇಳ್ಬೋದು. ಇದೆಲ್ಲ ಉದಾಹರಣೆ ಕೊಟ್ಟಿರೋದು, ಇಷ್ಟೆಲ್ಲ ಇದೆ ಈ 18 ಅನ್ನೋ ಸಂಖ್ಯೆ. ಮತ್ತು ಈ ಡೇಟಲ್ಲಿ ಹುಟ್ಟಿರೋರು 18 ಅನ್ನೋ ಸಂಖ್ಯೆಯಲ್ಲಿ ಹುಟ್ಟಿರೋರು ತುಂಬ ಒಂದು ಒಂದು ಫ್ಯಾಮಿಲಿನ ತುಂಬ ಇಷ್ಟಪಡ್ತಾರೆ. ಯಾವುದೇ ಯಾಕಂದರೆ ಈ ಡೇಟಲ್ಲಿ ಹುಟ್ಟಿರೋರು ತುಂಬ ಒಂದು ಒಳ್ಳೆಯ ಗುಣಗಳು ಇರುತ್ತೆ ಅವರಲ್ಲಿ, ಹಂಗಾಗಿ ಸೊ ಅದನ್ನು ನೀವು ನೋಡಿಕೊಂಡು 18ನೇ ತಾರೀಕಲ್ಲಿ ಹುಟ್ಟಿರೋ ಯಾವುದೇ ಒಂದು ಹುಡುಗನಿಗೆ ನೀವು ಆರಾಮಾಗಿ ಒಂದು ಹೆಣ್ಣನ್ನು ಕೊಡ್ಬೋದು ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಸಂಸಾರನ ತುಂಬ ಇಷ್ಟಪಡ್ತಾರೆ, ಮತ್ತು ಅತಿ ಹೆಚ್ಚಾಗಿ ಒಂದು ಒಂದು ಏನು ಹೇಳ್ತೀವಿ ಸಂಗಾತಿಯನ್ನು ತುಂಬ ಇಷ್ಟಪಡ್ತಾರೆ. ಮತ್ತು ಎಲ್ಲೇ ಕರ್ಕೊಂಡೋದ್ರೂ ಪ್ರವಾಸ ಎಲ್ಲೇ ಹೋದ್ರೂ ಒಬ್ಬರೇ ಹೋಗೋಕ್ಕೆ ಅವ್ರು ಇಷ್ಟಪಡೋದಿಲ್ಲ. ಏನೇ ಒಂದು ಎಲ್ಲೇ ಒಂದು ಹೋಟ್ಲು ಹೋಗೋದು ಎಲ್ಲ ಏನೇ ಮಾಡಿದ್ರು ಯಾವುದೇ ಒಂದು ಶಾಪಿಂಗು ಅದು ಇದು ಎಲ್ಲೇ ಹೋದ್ರೂ ಅವರು ಫ್ಯಾಮಿಲಿನ ಜೊತೆ ಹೋಗೋದು, ಹೆಂಡತಿ ಮಕ್ಕಳನ್ನ ಯಾವಾಗಲೂ ಜೊತೆ ಕರ್ಕೊಂಡು ಹೋಗೋದು ಮನೋಭಾವ ಜಾಸ್ತಿ ಇರುತ್ತೆ ಅವರಲ್ಲಿ. ಸೊ ಬೇರೆ ಡೇಟರ್ಗಿನ್ನ ಈ ಡೇಟಲ್ಲಿ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಆ ಡೇಟ್ ಅವರು ಆ ಡೇಟಲ್ಲಿ ಆಲ್ಮೋಸ್ಟ್ 50% ಎಲ್ಲ ಗುಣಗಳು ಇರುತ್ತೆ. ಜಾತಕ ಲಗ್ನಕ್ಕೆ ಏನಾದರೂ ಪಾಪಗ್ರಹಗಳು ಇದ್ದಾಗ ಸ್ವಲ್ಪ ಅವರೇನಾದರೂ ಉಲ್ಟಾ ಆಗೋ ಸಾಧ್ಯತೆಗಳು ಇರುತ್ತೆ. ಸೊ ಹಂಗಾಗಿ ಸೊ ಈ ಥರ ಎಲ್ಲ ಅವರಲ್ಲಿ ಕ್ಯಾರೆಕ್ಟರ್ಗಳು ಇರುತ್ತೆ, ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ಮತ್ತು ಈ 9 ಅನ್ನೋ ಸಂಖ್ಯೆ ಇನ್ನು ಜನರಲ್ ಆಗಿ ವಿಶೇಷವಾದ ಗುಣಗಳು ಇವರಿಗೆ ಜನರಲ್ ಪ್ರೊಡಕ್ಷನ್ ಅಂತ ಬಂದಾಗ ಈ ಡೇಟಲ್ಲಿ ಹುಟ್ಟಿರೋರಿಗೆ ಹೆಚ್ಚಾಗಿ ಇವರು ಯಾರಿಗೆ ಹೆದರದೇ ಕೆಲಸ ಧೈರ್ಯ ಸಾಹಸಗಳನ್ನು ಮುನ್ನುಗ್ಗಿ ಕೆಲಸ ಮಾಡುವವರಾಗಿರ್ತಾರೆ. ಗುಂಪಿನಲ್ಲಿ ಎದ್ದು ಕಾಣುವ ವ್ಯಕ್ತಿತ್ವ ಹೊಂದಿರ್ತಾರೆ, ಮತ್ತು ನಾಯಕರಾಗುವ ಎಲ್ಲ ಅರ್ಹತೆಗಳು ಇವರಿಗೆ ಇರುತ್ತೆ ಅಂತ ಹೇಳ್ಬೋದು ಕುಜನ ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ. ಜಾತಕದಲ್ಲಿ ಏನಾದರೂ ಕುಜ ತುಂಬ ಚೆನ್ನಾಗಿತ್ತು ಅಂದರೆ ಸೊ ರಾಜಕೀಯದಲ್ಲಿ ಮತ್ತು ರವಿ ಸಪೋರ್ಟ್ ಮಾಡಿದ್ರೆ ರಾಜಕೀಯದಲ್ಲಿ ಇವರು ಒಳ್ಳೆಯ ಹೆಸರು ಮಾಡ್ಬೋದು ಅಂತ ಹೇಳ್ತೀವಿ. ಮತ್ತು ಇವರದ್ದು ಯಾವುದೇ ಒಂದು ಚೈತನ್ಯಪೂರ್ಣ ಬದುಕು ಅಂತ ಹೇಳ್ತೀವಿ, ಸುಮ್ಮನೆ ಕೂರುವುದಿಲ್ಲ ಈ ಡೇಟಲ್ಲಿ ಹುಟ್ಟಿರೋರು, ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಮತ್ತು ಸೊ ಇವರು ದೈಹಿಕವಾಗಿ ತುಂಬ ಒಂದು ಚಲನವಲನಗಳು ಜಾಸ್ತಿ ಇರುತ್ತೆ ಇವರಿಗೆ. ಮತ್ತು ಇವರು ಯಾವುದೇ ಒಂದು ಎದುರಾಗುವ ಕಷ್ಟಗಳಿಗೆ ಕೇರ್ ಮಾಡುವುದಿಲ್ಲ, ತನ್ನ ಸಹಚರಗಳಿಗೆಲ್ಲ ಒಟ್ಟಿಗೆ ಕುರಿದುಕೊಂಡು ಹೋಗಲು ಪ್ರಯತ್ನಿಸುತ್ತಾರೆ. ಇವರ ಜೀವನದಲ್ಲಿ ಘರ್ಷಣೆಗಳು ತಿಕ್ಕಾಟಗಳು ಮಾಮೂಲು ಆಗಿರುತ್ತವೆ, ಇವೆಲ್ಲ ತುಂಬ ಅವರಿಗೆ ಮಾಮೂಲು, ಏನೇ ಆದ್ರೂ ಅವರಿಗೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಮತ್ತು ಇವರು ವೇಗವಾಗಿ ಹೆಜ್ಜೆ ಹಾಕಿ ನಡೆಯಲು ಸಾಧ್ಯವಾಗದಿರುವ ಇವರನ್ನು ನಿಂದಿಸುವುದು ಹಾಗೂ ದೂರವಾಗುವುದು ನಿರಂತರವಾಗಿ ಇದ್ದಿದ್ದೆ
ಆದರೆ ಅದರ ಬಗ್ಗೆ ಇವರು ಏನು ಬೇಜಾರಾಗುವುದಿಲ್ಲ. ಮತ್ತೆ ಯಾರ ಮೇಲಾದರೂ ದ್ವೇಷ ಹುಟ್ಟಿತೆಂದರೆ ಅವರ ಕೆಳಗೆ ಉಳಿಸುವವರಿಗೂ ಸಮಾಧಾನವಿರುವುದಿಲ್ಲ. ಇವರಿಗೆ ವಿರೋಧಿಗಳನ್ನು ಇವರು ಸಹಿಸುವುದಿಲ್ಲ. ಇವರು ನೋಡಲು ದೃಢಕಾಯರಾಗಿದ್ದು ಕೆಂಪು ಬಣ್ಣ ಹೊಂದಿರುತ್ತಾರೆ. ಆರೋಗ್ಯ ಪೂರ್ಣ ಮೈಕಟ್ಟು, ತೀಕ್ಷ್ಣ ಹಾಗೂ ಕಾಂತಿಯುತ ಕಣ್ಣುಗಳು ಹೊಂದಿರುತ್ತಾರೆ. ಇವರು ಅಣ್ಣ ತಮ್ಮಂದಿರುಗಳಿಗೆ ಸಹಾಯ ಮಾಡುವ ಮನೋಭಾವದವರಾಗಿರ್ತಾರೆ. ಇಲ್ಲಿ ಕುಜ ಅಂತ ಏನು ಹೇಳ್ತೀವಿ ನಾವು, ಕುಜನ ಅಂತ ಹೇಳಿದಾಗ ನಿಮಗೆ ಭಾತೃಕಾರಕ ಅಂತ ಹೇಳ್ತೀವಿ. ಸೊ ಹಂಗಾಗಿ ಸೊ ಅಣ್ಣ ತಮ್ಮಂದಿರಲ್ಲಿ ಅದ್ರ ಕಾಂಬಿನೇಷನ್ ನೋಡ್ಕೋಬೇಕು. ಕಾಂಬಿನೇಷನ್ 9 & 7, 9 & 4 ಈ ಥರ ಕಾಂಬಿನೇಷನ್ಗಳು ಬಂದಾಗ ಸ್ವಲ್ಪ ಅದರಲ್ಲಿ ಸ್ವಲ್ಪ ಇವರು ಅಷ್ಟೊಂದು ಹೆಲ್ಪ್ ಮಾಡೋದಿಲ್ಲ ಅದಕ್ಕೋಸ್ಕರ. ಸೊ ಹಂಗಾಗಿ 9 & 2 ಕಾಂಬಿನೇಷನ್ ಬಂದಾಗ ಅವ್ರ ಫ್ಯಾಮಿಲಿ ಎರಡೆರಡು ಮದುವೆ ಆಗಿರ್ತಾರೆ. ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು 9 & 2 ಕಾಂಬಿನೇಷನ್ಲಿ ಯಾರು ಹುಟ್ಟಿರ್ತಾರೋ ಅವ್ರ ಫ್ಯಾಮಿಲಿ ಎರಡು ಮದುವೆ ಆಗೋದು, ಅವ್ರ ಫ್ಯಾಮಿಲಿಯಲ್ಲಿ ಯಾರಾದರೂ ಒಬ್ಬರಿಗೆ ಎರಡು ಮದುವೆ ಆಗಿರುತ್ತೆ. ಬೇಕಾದ್ರೆ ನೀವು ಚೆಕ್ ಮಾಡಿ ನನಗೆ ತಿಳಿಸ್ಬೋದು ಅಂತ ಹೇಳ್ತೀನಿ. ಸೊ ಹಂಗಾಗಿ ಆ ಕಾಂಬಿನೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಕಾಂಬಿನೇಷನ್ ಹುಟ್ಟಿದಾಗ ಏನೆಲ್ಲ ಇರುತ್ತೆ ಅಂತ. ಎಲ್ಲ 9 & 1 ಇಂದ 9 & 9 ವರೆಗೂ ಒಂದೊಂದು ಕಾಂಬಿನೇಷನ್ಗೆ ಒಂದೊಂದು ವಿಚಾರ ಇರುತ್ತೆ. ಅದು ಪಕ್ಕ ಅದು ಆಗಿರುತ್ತೆ, ಎಲ್ಲದರಲ್ಲೂ ಒಂದು ವಿಚಾರ ಇದ್ದೇ ಇರುತ್ತೆ. ಸೊ ಹಂಗಾಗಿ ಇಲ್ಲಿ ನಾವು ಕುಜನ ಬಗ್ಗೆ ಒಂದು ವಿಸ್ತಾರವಾಗಿ ನೋಡಕ್ಕೆ ಹೋದಾಗ ಒಂದು ಚಿಕ್ಕದಾಗಿ ಒಂದು ಸಣ್ಣ ಕತೆ ಹೇಳಿಬಿಡ್ತೀನಿ. ಯಾಕಂದರೆ ಕುಜನ ಬಗ್ಗೆ ನಾವು ತಿಳ್ಕೋಬೇಕು. ಕುಜನ ಒಂದು ಕರೆಕ್ಟಾಗಿ ಅವ್ರ ಬಗ್ಗೆ ಅರ್ಥ, ಅವರ ಕುಜನ ಬಗ್ಗೆ ಒಂದು ಅರ್ಥ ಮಾಡ್ಕೋಬೇಕು ಅಂದರೆ ಇದೊಂದು ಉದಾಹರಣೆ ಅವರಿಗೆ ನಿಮಗೆ ಹೇಳಿದಾಗ ಕರೆಕ್ಟಾಗಿ ಅರ್ಥ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ಒಂದು ಚಿಕ್ಕದಾಗಿ ಹೇಳಿಬಿಟ್ಟು ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ ಅಂತ ಹೇಳ್ತೀನಿ. ಸೊ ಹಂಗಾಗಿ ಸೊ ನೋಡಿ, ಇಲ್ಲಿ ಕುಜ ಅಂದರೆ ವಿಶೇಷವಾಗಿ ನಾವು ಏನು ಹೇಳ್ತೀವಿ, ಪಾರ್ವತಿ ಮಗ ಕುಜ ಮತ್ತು ಗಣೇಶ ಅಂತ ಹೇಳ್ತೀವಿ. ಸೊ ಹಂಗಾಗಿ ಸೊ ಇಲ್ಲಿ ಒಂದು ದಿನ ಏನಾಗುತ್ತೆ, ಒಂದು ದಿನ ನಾರದ ಮುನಿಗಳು ಕೈಲಾಸಿಗೆ ಹೋಗ್ತಾರೆ. ಅಲ್ಲಿ ಶಿವನ ಕುಟುಂಬದಲ್ಲಿ ಒಂದು ಗಲಾಟೆ ತರಬೇಕು ಅಂತ ಒಂದು ನಿರ್ಧಾರ ಮಾಡ್ತಾರೆ. ನಿರ್ಧಾರ ಮಾಡಿ ಒಂದು ಹಣ್ಣನ್ನು ತೆಗೆದುಕೊಂಡು ಹೋಗ್ತಾರೆ, ಒಂದು ಹಣ್ಣು ತೆಗೆದುಕೊಂಡು ಹೋದರು. ಸೊ ಅಲ್ಲಿ ಹೋಗ್ಬಿಟ್ಟು ಒಂದು ಹಣ್ಣನ್ನು ಶಿವನ ಬಳಿ ನೀಡಿ, ದೇವ ಈ ಹಣ್ಣು ಜ್ಞಾನದ ಫಲವಾಗಿದೆ, ಯಾರು ಇದನ್ನು ಸೇವಿಸುವರು ಅವರಿಗೆ ಜ್ಞಾನವಂತರಾಗುವರು ಎಂದು ಹೇಳ್ತಾರೆ. ಆವಾಗ ಶಿವನು ಕೂಡಲೇ ಗಣೇಶ ಮತ್ತು ಸುಬ್ರಹ್ಮಣ್ಯನ ಕರೆದು ನೀವಿಬ್ಬರು ಸೇರಿ ಹಣ್ಣನ್ನು ಎರಡು ಭಾಗ ಮಾಡಿ ಸೇವಿಸಿ ಅಂತ ಹೇಳ್ತಾರೆ. ಬಟ್ ಆದರೆ ನಾರದ ಮುನಿಗಳು ಹೇಳ್ತಾರೆ, ಇಲ್ಲ ದೇವ, ಈ ಹಣ್ಣನ್ನು ಪೂರ್ತಿಯಾಗಿ ಒಬ್ಬರೇ ತಿಂದರೆ ಮಾತ್ರ ಇದರ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಆವಾಗಲೇ ಶಿವನಿಗೆ ಗೊತ್ತಾಗುತ್ತೆ ನಾರದರು ಏನೋ ಒಂದು ಸ್ಕೆಚ್ ಹಾಕೊಂಡು ಬಂದಿದ್ದಾರೆ ಇಲ್ಲಿ. ಸೊ ಮತ್ತೆ ಏನಂತ ಗೊತ್ತಾಗಲಿಲ್ಲ ಅಂತ ನೀವೇ ಹೇಳಿ ಏನು ಮಾಡಬೇಕು ಅಂತ ಹೇಳ್ತಾರೆ. ಸೊ ಆವಾಗ ನಾರದ ಮುನಿಗಳು ಹೇಳ್ತಾರೆ, ಇವರು ಆ ಹಣ್ಣನ್ನು ಯಾರು ಇವರಿಬ್ಬರಲ್ಲಿ ಒಂದು ಪಂದ್ಯ ನೀಡೋಣ ಅಂತ ಹೇಳಿಬಿಟ್ಟು ನಾರದ ಮುನಿಗಳು ಈ ಪ್ರಪಂಚವನ್ನು ಇವರಿಬ್ಬರಲ್ಲಿ ಯಾರು ಮೊದಲು ಸುತ್ತಿ ಬರುತ್ತಾರೋ ಅವರಿಗೆ ಈ ಹಣ್ಣನ್ನು ಕೊಡೋಣ ಎಂದು ಅವರು ನಾರದ ಮುನಿಗಳು ಡಿಸೈಡ್ ಮಾಡ್ತಾರೆ. ಆವಾಗ ಗಣೇಶ ಸುಬ್ರಹ್ಮಣ್ಯ ಇದಕ್ಕೆ ಒಪ್ಕೊಳ್ತಾರೆ. ತಕ್ಷಣವೇ ಸುಬ್ರಹ್ಮಣ್ಯ ಏನು ಮಾಡ್ತಾನೆ, ತನ್ನ ನವಿಲಿನ ವಾಹನದಲ್ಲಿ ಪ್ರಪಂಚವನ್ನು ಸುತ್ತಿ ಬರಲು ಹೊರಟೋಗ್ಬಿಡ್ತಾನೆ, ಬೇಗ ಹೋಗ್ಬಿಡ್ತಾನೆ. ಆದರೆ ಗಣೇಶ ತನ್ನ ಇಲಿಯ ವಾಹನದಲ್ಲಿ ಇಷ್ಟು ದೊಡ್ಡ ದೇಹ ಇಟ್ಕೊಂಡು ಹೋಗೋಕ್ಕಾಗಲ್ವಲ್ಲ, ಪ್ರಪಂಚವನ್ನು ಯಾವಾಗ ಸುತ್ತಿ ಬರೋದು ಅಂತ ಆಲೋಚಿಸ್ತಾ ಹಂಗೆ ಕುಂತಿರ್ತಾನೆ. ಬಟ್ ಅವನು ಆಲೇ ಹೋಗಿರ್ತಾನೆ. ಆವಾಗ ಒಂದು ಗಣೇಶ ಒಂದು ಉಪಾಯ ಮಾಡ್ತಾನೆ, ಶಿವನನ್ನು ತಂದೆಯನ್ನು ನೋಡಿಬಿಟ್ಟು ತಂದೆ ತಾಯಿ ಅಂದರೆ ಏನು ಅಂತ ಕೇಳ್ತಾನೆ, ಪ್ರಪಂಚ ಅಂದರೆ ಏನು ಅಂತ ಕೇಳ್ತಾನೆ. ಅದಕ್ಕೆ ಶಿವ ಹೇಳ್ತಾನೆ, ತಂದೆ ತಾಯಿಯೇ ಪ್ರಪಂಚ, ಪ್ರಪಂಚವೇ ತಂದೆ ತಾಯಿ ಎಂದು ಹೇಳ್ತಾರೆ. ಸೊ ಅದಕ್ಕೆ ಏನು ಮಾಡ್ತಾನೆ ಗಣೇಶ, ಸರಿ ಹಾಗಾದರೆ ನಾನು ತಂದೆ ತಾಯಿಯನ್ನು ಸುತ್ತಿ ಬಂದರೆ ಇಡೀ ಪ್ರಪಂಚವನ್ನೇ ಸುತ್ತಿ ಬಂದಂತೆ ಎಂದು ಅರ್ಥ ಮಾಡಿಕೊಂಡು ತಂದೆ ತಾಯಿಯನ್ನು ನಿಲ್ಲಿಸ್ಬಿಟ್ಟು ಅವರ ಸುತ್ತ ಸುತ್ತಬಿಟ್ಟು ಬರ್ತಾನೆ. ನಾನು ಪ್ರಪಂಚವನ್ನೇ ಸುತ್ತಿ ಬಂದೆ ಎಂದು ಹೇಳಿಕೊಂಡು ಆ ಹಣ್ಣನ್ನು ಗಣೇಶ ತೆಗೆದುಕೊಂಡಿರ್ತಾನೆ. ಸೊ ಅಷ್ಟರಲ್ಲಿ ಇಡೀ ಪ್ರಪಂಚನ ಒಂದು ನಿಮಿಷದಲ್ಲಿ ಸುತ್ತಿ ಬಂದ ಸುಬ್ರಹ್ಮಣ್ಯ ಗಣೇಶನ ಬಳಿ ಹಣ್ಣನ್ನು ನೋಡಿ ತಾನು ಮೋಸ ಹೋದೆ ಅಂತ ಹೇಳಿಬಿಟ್ಟು ಕೋಪಗೊಂಡು ತಂದೆ ತಾಯಿನ ಬಿಟ್ಬಿಟ್ಟು ಬಂದ್ಬಿಡ್ತಾನೆ. ಸೊ ಆಗ ಈ ಕಥೆಯಲ್ಲಿ ನಮಗೆ ಏನಾಗುತ್ತೆ ಅಂದರೆ, ಏನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಸುಬ್ರಹ್ಮಣ್ಯ ತುಂಬ ವೀರ ಆಗಿದ್ದ, ತುಂಬ ಶೂರ, ಆದರೆ ಪ್ರಪಂಚವನ್ನು ಬೇಗ ಸುತ್ತಿ ಬಂದ ಅಂದರೆ ಆಲೋಚಿಲ್ಲ ಅಂದರೆ ಅವನಿಗೆ ಎಷ್ಟು ಹೇಳ್ತೀವಿ ಯೋಚನೆ ಅಷ್ಟೊಂದಿಲ್ಲ, ಆಲೋಚನೆ ಅಷ್ಟೊಂದು ಇರಲಿಲ್ಲ, ಅದನ್ನು ಯೋಚನೆ ಮಾಡಲಿಲ್ಲ. ಸೊ ಅದನ್ನು ನಾವು ಇಲ್ಲಿ ತಿಳ್ಕೋಬೇಕು. ಹಂಗಾಗಿ ಸಮಾಧಾನ ಕಡಿಮೆ, ಮುಂಗೋಪ ಜಾಸ್ತಿ, ಹೋರಾಟ ಮಾಡುವುದು ಒಂದೇ ಗುರಿಯಾಗಿರುತ್ತೆ ಅದು ಅವರಿಗೆ, ಸುಬ್ರಹ್ಮಣ್ಯನಿಗೆ. ಆದರೆ ಅಷ್ಟೊಂದು ಜ್ಞಾನ ಇರೋದಿಲ್ಲ, ಅದಕ್ಕೋಸ್ಕರ ಅಷ್ಟೊಂದು ಅಂದರೆ ಐಡಿಯಾ ಅಷ್ಟೊಂದು ಮಾಡೋಲ್ಲ. ಬಟ್ ಕೆಲಸ ಮಾತ್ರ ಕರೆಕ್ಟಾಗಿ ಮಾಡ್ತಾರೆ, ಸೋಲು ಗೆಲುವಿನ ಬಗ್ಗೆ ಯೋಚಿಸುವುದಿಲ್ಲ ಅಂತಲೇ ಹೇಳ್ಬೋದು. ಸುಬ್ರಹ್ಮಣ್ಯನ ಗುಣಗಳಿದು. ಹಂಗಾಗಿ ಸುಬ್ರಹ್ಮಣ್ಯನ ಬಗ್ಗೆ ಇದನ್ನು ತಿಳ್ಕೊಳ್ಳಿಗೋಸ್ಕರ ಒಂದು ಚಿಕ್ಕದಾಗಿ ಹೇಳಿದೆ. ಹಂಗಾಗಿ ವಿಶೇಷವಾಗಿ ರಾಜಕೀಯ ವ್ಯಕ್ತಿಗಳಿಗೆ ಇವನ ಅನುಗ್ರಹ ಇರಬೇಕು, ಮತ್ತು ಹೋರಾಟದಲ್ಲಿ ಯಾವುದೇ ಒಂದು ಹೋರಾಟದಲ್ಲಿ ಗೆದ್ದವರ ಜಾತಕವನ್ನು ನಾವು ನೋಡಿದಾಗ ಕುಜನ ಒಂದು ಅಲ್ಲಿ ತುಂಬ ಬಲವಾಗಿರೋದು ನಮಗೆ ಅರ್ಥ ಆಗುತ್ತೆ. ಹಂಗಾಗಿ ಸೊ ಕುಜನ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಈ ಡೇಟಲ್ಲಿ ಹುಟ್ಟಿದವರಿಗೆ ಕಾಮನ್ ಆಗಿ ಜನರಲ್ ಆಗಿ ಇವರಿಗೆ ಅದೃಷ್ಟದ ಸಂಖ್ಯೆಗಳು ಅಂತ ಬಂದಾಗ 3ನೇ ತಾರೀಕು ಮತ್ತು 6ನೇ ತಾರೀಕು, ಮತ್ತು ಪಾರ್ಟ್ನರ್ಶಿಪ್ ಬಂದಾಗ ಮತ್ತು ಸಂಗಾತಿಗಳ ಬಗ್ಗೆ ನೋಡ್ಕೊಂಡಾಗ ಸ್ವಲ್ಪ ಇಲ್ಲಿ ನಂಬರ್ಗಳು ಚೇಂಜ್ ಆಗುತ್ತೆ. ಸೊ ಯಾವ ಥರ ಇವ್ರಿಗೆ
ಸಂಗಾತಿಗಳು ತುಂಬ ಮ್ಯಾಚ್ ಆಗ್ತಾರೆ, ನಂಬರ್ ಪ್ರಕಾರ ನಕ್ಷತ್ರದ ಪ್ರಕಾರ ಅವೆಲ್ಲ ತುಂಬಾ ಒಂದು ಇದಿದೆ. ಆಮೇಲೆ ಜ್ಯೋತಿಷ್ಯದ ಮೇಲೆ ಕುಂಡಲಿ ಯಾವ ಥರ ಮ್ಯಾಚ್ ಆಗುತ್ತೆ ಅದು ಬೇರೆ ವಿಚಾರ. ಸೊ ಹಂಗಾಗಿ ಸರಿ, ಕಾಮನ್ ಆಗಿ ನಂಬರ್ಗಳು ಅಂತ ಬಂದಾಗ 3, 5, 6 ತುಂಬ ಚೆನ್ನಾಗಿ ಆಗಿಬರುತ್ತೆ. ಮತ್ತು ಇವರಿಗೆ ಕಲರ್ಸ್ ಅಂತ ಬಂದಾಗ ಯೆಲ್ಲೋ ಕಲರು ತುಂಬ ಚೆನ್ನಾಗಿ ಆಗಿಬರುತ್ತೆ, ಯೆಲ್ಲೋ ಕಲರು. ಮತ್ತು ಇವರಿಗೆ ನೀಲಿ ಕಲರು ಆಗಿಬರುತ್ತೆ, ಮತ್ತು ಹಸಿರು ಕಲರ್ ತುಂಬ ಚೆನ್ನಾಗಿ, ನೀಲಿಗಿನ ಹಸಿರು ತುಂಬ ಚೆನ್ನಾಗಿ ಆಗಿಬರುತ್ತೆ. ಹಸಿರು ಮತ್ತು ವೈಟ್ ಕಲರು ಸಖತ್ತಾಗಿ ಆಗಿಬರುತ್ತೆ ಇವರಿಗೆ ಕಾಮನ್ ಆಗಿ ಅದೃಷ್ಟದ ಸಂಖ್ಯೆಗಳು. ಮತ್ತು ಮೊಬೈಲ್ ನಂಬರು, ಗಾಡಿ ನಂಬರು ಅಂತ ಬಂದಾಗ ವಿಶೇಷವಾಗಿ ಮೊಬೈಲ್ ನಂಬರು, ಇವರಿಗೆ ಮೊಬೈಲ್ ನಂಬರು ನಿಮ್ಮ ಡೇಟ್ ಆಫ್ ಬರ್ತ್ ಮೇಲೆ ಅದು ಹೋಗುತ್ತೆ, ಗಾಡಿ ನಂಬರು ಅವೆಲ್ಲ ಡೇಟ್ ಆಫ್ ಬರ್ತ್ ಕಾಂಬಿನೇಷನ್ ಮೇಲೆ ಬಂದುಬಿಡುತ್ತೆ. ಸೊ ಹಂಗಾಗಿ ಕಾಮನ್ ಆಗಿ ನೀವು 9 ಮತ್ತು 3 ನೀವು ನೋಡ್ಬೋದು, ಬಟ್ ಕಾಂಬಿನೇಷನ್ ಏನಾದರೂ ಬೇರೆ ಆದಾಗ ಸ್ವಲ್ಪ ಚೇಂಜಸ್ ಆಗುತ್ತೆ. ಸೊ ಹಂಗಾಗಿ ಅದ್ರ ಬಗ್ಗೆ ನಿಮ್ಮ ಜಾತಕನ ಪ್ರೊಡಕ್ಷನ್ ಮಾಡಿಸ್ಕೊಬೇಕು, ಮತ್ತು ನೀವು ಕನ್ಸಲ್ಟ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಬಗ್ಗೆ, ಗಾಡಿ ನಂಬರ್ ಬಗ್ಗೆ, ಮತ್ತು ಕಲರ್ಸ್ ಬಗ್ಗೆ. ಕಲರ್ಸು ಅಷ್ಟೇ, ಕಲರ್ಸ್ ಇವರಿಗೆ ಯೆಲ್ಲೋ ಕಲರು ಮತ್ತು ಹಸಿರು ಅಂತ ಹೇಳಿದೆ, ಬಟ್ ಆದರೆ ಆ ಜಾತಕ ಗ್ರಹ ಸ್ಥಿತಿ ನೋಡಿಕೊಂಡು ಅದನ್ನು ಫಾಲೋ ಮಾಡೋದು ತುಂಬ ಒಂದು ಒಳ್ಳೆಯದು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಹಂಗಾಗಿ ಸೊ ಇಷ್ಟೆಲ್ಲ ಈ ಡೇಟ್ ಅವ್ರ ಬಗ್ಗೆ ಮಾಹಿತಿನ ಕೊಟ್ಟಿದ್ದೀನಿ. ಸೊ ಮುಂದಿನ ಒಂದು ಸಂಚಿಕೆಯಲ್ಲಿ ಸೊ ರಾಶಿಗಳ ಬಗ್ಗೆ ಎಲ್ಲ ಒಂದು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ವಿಚಾರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.